ಶಿಕ್ಷಕರು ಮಕ್ಕಳ ಪಾಠ ಪ್ರವಚನದ ಹಿತದೃಷ್ಟಿಯಿಂದ ಅಲ್ಲದೆ ಕೋರ್ಟ್ ಆದೇಶದಂತೆ ಶಿಕ್ಷಕರು ಬೋಧನೆ ಬಿಟ್ಟು ಅನ್ಯ ಕಾರ್ಯಗಳನ್ನು ಮಾಡುವಂತಿಲ್ಲ ಎಂದು ಆದೇಶವಿದ್ದರೂ ಕೂಡ ಶಿಕ್ಷಕರನ್ನ ಬಿಎಲ್ಒ ಕರ್ತವ್ಯದಿಂದ ವಿಮುಕ್ತಿಗೊಳಿಸಿ ಬೇರೆ ಇಲಾಖೆಯವರನ್ನ ನೇಮಿಸಿಕೊಳ್ಳುವಂತೆ ಶಿಕ್ಷಕರು ಒತ್ತಾಯ ಮಾಡಿದ್ದಾರೆ. ನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಚುನಾವಣೆ ಆಯೋಗದಿಂದ ಆಯೋಜಿಸಿದ್ದ ಮನೆ ಮನೆಗೆ ಭೇಟಿ ಮತದಾರರ ಪಟ್ಟಿಯಲ್ಲಿ ದೋಷಗಳನ್ನು ಸರಿಪಡಿಸುವ ತರಬೇತಿ ಕಾರ್ಯಾಗಾರದಲ್ಲಿ ತಾಲೂಕಿನ ಶಿಕ್ಷಕರು ಭಾಗವಹಿಸಿ ಮನವಿ ಸಲ್ಲಿಸಿದ್ದಾರೆ. ನಮ್ಮ ಸೌಲತ್ತುಗಳಿಂದ ವಂಚಿತವಾಗಿದೀವಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿದ್ವಿ. ಯಾಕಂದ್ರೆ ಮೊನ್ನೆ 2023ರಲ್ಲಿ ಅಲ್ಲ 2023ರಲ್ಲಿ ನಡೆದಂತ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಏನು ಬಿಎಲ್ಒಗಳು ಮತದಾನ ಮಾಡೋದಕ್ಕೆ ಆಗಲಿಲ್ಲ. ಯಾಕಂದ್ರೆ ಅವರಿಗೆ ವೋಟಿಂಗ್ ಪವರ್ ಮಾಡೋದಕ್ಕೆ ಅವರು ಬಿಎಲ್ಒ ಒಂದು ಕ್ಷೇತ್ರದಲ್ಲಿದ್ದರೆ ವೋಟಿಂಗ್ ಇನ್ನೊಂದು ಕ್ಷೇತ್ರದಲ್ಲಿದ್ದರೆ ಆ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಬೇರೆ ಏನು ವೋಟ್ ಮಾಡೋದಕ್ಕೆ DDCಯನ್ನು ವ್ಯವಸ್ಥೆ ಮಾಡಿಕೊಡೋದಕ್ಕೆ ಆಗಿರಲಿಲ್ಲ. ಅಂಥ ಸಮಸ್ಯೆಗಳು ಸಹ ಅವ್ರ ಮುಂದೆ ನಾವು ವ್ಯಕ್ತಪಡಿಸಿದ್ವಿ. ಅದಕ್ಕೆಲ್ಲೂ ಈಗ ಮನವಿಯನ್ನು ಪಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಸರಿಪಡಿಸ್ಕೊಂಡು ಒಂದು ವ್ಯವಸ್ಥಿತವಾದಂಥ ಒಂದು ಏನು ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನೆಲ್ಲ ನೇರವಾಗಿ ಒದಗಿಸ್ಕೊಡ್ತೀವಿ ಅಂತೇಳಿ ನಮ್ಮ ಇಲಾಖೆಯ ಮುಖ್ಯಸ್ಥರಾದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ಸುರೇಶ್ ಸರ್ ಅವರು ನಮ್ಮೆಲ್ಲರನ್ನ ಮನವೊಲಿಸಿ ತರಬೇತಿಯಲ್ಲಿ ಭಾಗವಹಿಸಲಿಕ್ಕೆ ಮನವಿ ಮಾಡಿಕೊಟ್ಟರು. ಅದಕ್ಕೆಲ್ಲ ನಾವು ಸಂಘದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯನಾದಂಥ ನಾನು HO ರಾಜಣ್ಣ ಆಗಿರ್ಬೋದು, ನಾನು NPS ನೌಕರ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತೀನಿ, ನನ್ನ ಏನು ಎಲ್ಲ ಶಿಕ್ಷಕರ ಪರವಾಗಿ ನಾನು ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರ ತಹಸೀಲ್ದಾರ್ ಅವರಿಗೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಮನವಿಯನ್ನು ನೀಡಲಾಗುತ್ತೆ ಅಂತೇಳಿ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ 2023ರಲ್ಲಿ ಮತದಾರರ ಸೇರ್ಪಡೆ 80 ವಯಸ್ಸಿನವರನ್ನ ಮತ್ತು ವಿಕಲಚೇತನರನ್ನ ಗುರುತಿಸುವುದು, ಮನೆ ಮನೆ ಭೇಟಿ ಮಾಡುವುದು ಸೇರಿದಂತೆ ಚುನಾವಣೆ ಕೆಲಸ ಕಾರ್ಯಗಳನ್ನು ತಮ್ಮ ಕರ್ತವ್ಯವನ್ನ ಎಲ್ಲ ಮತಗಟ್ಟೆ ಅಧಿಕಾರಿಗಳು ಮತ್ತು ಬಿಎಲ್ಒ ಶಿಕ್ಷಕರು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ರಜಾ ಅವಧಿಯಲ್ಲಿ ಚುನಾವಣೆ ಕಾರ್ಯನಿರ್ವಹಿಸಿರುವ ನೌಕರರಿಗೆ KCSR ನಿಯಮದಂತೆ ಗಳಿಕೆ ರಜೆ ಮಂಜೂರು ಮಾಡಬೇಕೆಂಬ ಸರ್ಕಾರಿ ಆದೇಶ ಇದ್ದರೂ ಕೂಡ ಅದನ್ನು ಮತಗಟ್ಟೆ ಅಧಿಕಾರಿ ಬಿಎಲ್ಒಗಳಾಗಿ ಕೆಲಸ ನಿರ್ವಹಿಸಿರುವ ಶಿಕ್ಷಕರಿಗೆ ಸಂಬಂಧಿಸಿದವರು ಮಂಜೂರು ಮಾಡಿಲ್ಲ ಎನ್ನುವ ಆರೋಪವನ್ನ ಶಿಕ್ಷಕರು ಮಾಡುತ್ತಿದ್ದಾರೆ. ಅವರ ಆದೇಶದ ಪ್ರಕಾರ ನಮ್ಮ ಶಿಕ್ಷಣ ಇಲಾಖೆ ಆದೇಶದ ಪ್ರಕಾರ ಇಂದು ಬಿಎಲ್ಒಗಳ ಸಭೆಯನ್ನ ಆಯೋಜನೆ ಮಾಡಿ ಕರೆಯಲಾಗಿತ್ತು. ಇಂದು ನಾವೆಲ್ಲ ಸೇರ್ಕೊಂಡು ಎಲ್ಲ ಶಿಕ್ಷಕರು ಮುಂದಿನ ದಿನಗಳಲ್ಲಿ ನಡೆಯುವಂತಹ ಕಾರ್ಯಕಲಾಪಗಳನ್ನ ಸುಗಮವಾಗಿ ನಡೆಸಿಕೊಡ್ತೀವಿ ಅಂತೇಳಿ ನಮ್ಮ ಇಲಾಖೆ ಮುಖಾಂತರ ತಹಸೀಲ್ದಾರ್ಗೆ ಮನವಿಯನ್ನು ನೀಡಿದ್ವಿ. ಅದೇ ರೀತಿ ನೆಕ್ಸ್ಟು ನಮ್ಮ ಸಮಸ್ಯೆಗಳಾಗಿರುವಂಥ ಬೇಲುಗಳ ಸಮಸ್ಯೆಗಳನ್ನು ಕುಂದುಕೊರತೆಗಳನ್ನು ಪ್ರತಿಯೊಂದೂ ನಿಮ್ಮ ಗಮನಕ್ಕೆ ತರೋದ್ರ ಮುಖಾಂತರ ನಾವು ಇಂದು ಏನು ಒಂದು ಈ ಒಂದು ತರಬೇತಿಯನ್ನು ಬಹಿಷ್ಕಾರ ಮಾಡೋದಕ್ಕೆ ಇಷ್ಟಪಡ್ತೀವಿ. ಅದಕ್ಕೆ ನಮ್ಮ ಹೇಳಿಕೆಗಳನ್ನು ಕೇಳಿದಾಗ ಅವರು ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು ನೇರವಾಗಿ ನಮ್ಮಂಥದಲ್ಲಿ ನಾವು ಬಗೆಹರಿಸ್ತೀವಿ ಅಂತೇಳಿ ಅವರು ನಮಗೆ ಮನವರಿಕೆ ಮಾಡಿರೋದ್ರಿಂದ ನಾವು ಈ ಒಂದು ಸಭೆಯಲ್ಲಿ ಹಾಸ್ಯರಾದ್ವಿ. ನಂತರ ಪಿಎಲ್ಒಗಳಿಗೆ ಬಂದಿರೋಂಥ ಸಮಸ್ಯೆಗಳನ್ನು ಪಟ್ಟಿ ಮಾಡೋರಿಗೆ ಮನವಿ ಪತ್ರವನ್ನು ನೀಡೋದ್ರ ಮುಖಾಂತರ ಮತ್ತೊಮ್ಮೆ ಅವರಿಗೆ ನಾವು ಎಲ್ಲ ಬಿಎಲ್ಒಗಳು ಅಂದರೆ ಕ್ಷೇತ್ರದ ಏನು ಕಲೆಕ್ಟರೇಟ್ ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂಥ ಎಲ್ಲ ಬಿಎಲ್ಒಗಳು ಈ ಒಂದು ಸಭೆಯಲ್ಲಿ ಹಾಜರಾಗಿದ್ದು ಸಮಸ್ಯೆಗಳನ್ನು ಒಂದೊಂದಾಗಿ ಪಟ್ಟಿ ಮಾಡೋದ್ರ ಮುಖಾಂತರ ಅವರಿಗೆ ಮನವರಿಕೆಯನ್ನು ಮಾಡಲಾಯಿತು. ಆ ಸಂದರ್ಭದಲ್ಲಿ ಹೊಸದಾಗಿ ಏನು ನಮ್ಮ ಚುನಾವಣಾ ಆಯೋಗಕ್ಕೆ ಏನು ತಹಸೀಲ್ದಾರಾಗಿ ಆಯ್ಕೆ ಆಗಿರುವಂಥ ಮೇಡಮ್ ಅವರು ಸಹ ಇದ್ದರು. ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಯಿತು. ಅದಕ್ಕೆ ಅವರು ನಾನು ಈ ಮನವಿ ಪತ್ರವನ್ನು ಏನು ನಮ್ಮ ತಹಸೀಲ್ದಾರರು ಮತ್ತು DC ಅವರಿಗೆ ಕಳಿಸಿಕೊಟ್ಟು ಇದಕ್ಕೆ ಬಂದಂಥ ಸೂಕ್ತವಾದ ಮಾಹಿತಿಯನ್ನು ಅತಿ ಶೀಘ್ರದಲ್ಲಿ ನಿಮ್ಗೆ ತಲುಪಿಸ್ತೀವಿ ಅಂತೇಳಿ ಅವರು ನಮಗೆ ಮಂದಟ್ ಮಾಡಿದರು. ತದನಂತರ ಇವರಿಗೆ ನಮ್ಮ ಇದೇ ಸಂದರ್ಭದಲ್ಲಿ ಮಲ್ಲೇಶಪ್ಪ, HO ಹನುಮಂತಪ್ಪ, ನಾಗರೆಡ್ಡಿ, ಈರಣ್ಣ, CT ವೀರೇಶ್, ಮಾಲಾ, ನಿಂಗಮ್ಮ, ಲಲಿತಾ, ಮಂಜುಳಾ ಇತರರು ಭಾಗಿಯಾಗಿದ್ದರು.